ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಶ್ರೀದೇವಿ ಹೂಗಾರ್, ಬೀದರ್. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲೋತಿರುವ ಆ ಪರಮೇಶ್ವರನನ್ನು ಒಂದು ಕ್ಷಣವನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಈ ಒಂದು ಶ್ರಾವಣ ಮಾಸದ ಒಂದು ಪವಿತ್ರ ಮಾಸ ಅಂಥೇಳಿ ನಾವು ಕರಿತೀವಿ. ಬಹುಶಃ ಇದು ಪವಿತ್ರ ಅಂಥೇಳಿ ಯಾಕೆ ಅಂದ್ಕೊಳ್ಬೇಕು ಅಂಥೇಳಿ ಏನಾದರೂ ಪ್ರಶ್ನೆಗಳು ಬಂದ್ರೆ ನನಗೆ ಅನ್ನಿಸ್ತದೆ ಏನು ಅಂದ್ರೆ, ಇಡೀ ಒಂದು ವರ್ಷದಲ್ಲಿ 11 ತಿಂಗಳು ನಮ್ಮ ಮೈಂಡ್ ಎಲ್ಲ ಬೇರೆ ಬೇರೆ ಕಡೆ ಡೈವರ್ಟ್ ಆಗಿರ್ತದೆ. ಸೊ ಹಾಗಾಗಿ ಮನುಷ್ಯನ ಮಾನಸಿಕ ನೆಮ್ಮದಿಗಾಗಿ ಒಂದಿಷ್ಟು ಭಕ್ತಿ ಭಾವ, ಮಾನವೀಯ ಮೌಲ್ಯಗಳು ಆ ಮನುಷ್ಯನ ಹತ್ರ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಶ್ರಾವಣ ಮಾಸ ಇರ್ಬೋದು ಅಂಥೇಳಿ ಇದು ಅನ್ನಿಸ್ತದೆ. ಹಾಗಾಗಿ ಈ ಒಂದು ತಿಂಗಳು ನಾವು ಏನಾದರೂ ನಮ್ಮ ಮೈಂಡಿಗೆ ಪಾಸಿಟಿವ್ ವೇದೊಳಗೆ ಏನಾದರೂ ಕರ್ಕೊಂಡು ಹೋದ್ರೆ ಬಹುಶಃ ನಮ್ಮ ಮಾನಸಿಕವಾದಂಥ ಸಾಕಷ್ಟು ಪರಿವರ್ತನೆಗಳನ್ನು ನಾವು ಮಾಡ್ಕೊಳ್ಬೋದು. ನಮ್ಮ ಶರಣ ಸಾಹಿತ್ಯ ಏನು ಹೇಳ್ತದಂದ್ರೆ, ಅರಿವೇ ಗುರು ಅಂದರೆ ನಮ್ಮಲ್ಲಿ ಏನು ಅರಿವು ಅನ್ನುವಂಥದ್ದು ಜಾಗೃತ ಆಗ್ತದಲ್ಲ, ಅದೇ ನಿಜವಾದ ಗುರುವಾಗಿರ್ತದೆ. ಹಾಗಾದರೆ ಅದು ಅರಿವು ಅನ್ನುವಂಥದ್ದು ಹೇಗಿರಬೇಕು ಅಂತ, ಆ ಅರಿವು ಅನ್ನುವಂಥದ್ದು ಯಾವಾಗಲೂ ನಿಸ್ವಾರ್ಥವಾಗಿರಬೇಕು, ಜೊತೆಗೆ ಇನ್ನೊಬ್ಬರಿಗೆ ಯಾವತ್ತೂ ತೊಂದರೆಯನ್ನು ಕೊಡಬಾರ್ದು. ಹಾಗೆ ತನ್ನ ಏಳಿಗೆ ಅಂದರೆ ನನ್ನ ಏಳಿಗೆ ಅಂದ್ರೆ ಇದು ನನ್ನ ಬಾಡಿಯಲ್ಲಿ ಭಾಳ ದೊಡ್ಡವ್ರು ಇದ್ದೀರಿ ಅಥವಾ ವಯಸ್ಸು ಹೆಚ್ಚಾಗ್ಯದ, ಬೆಳವಣಿಗೆ ಆಗ್ಯದ, ಇದು ಹೆಚ್ಚಾಗೋದು ಬೇಕಿಲ್ಲ. ಒಳಗಿನ ನಮ್ಮ ಆತ್ಮಶಕ್ತಿ ಅಂತೇಳಿ ಅದ ನೋಡ್ರಿ, ಅಂತರಂಗದ ಶಕ್ತಿ, ಆಂತರಿಕ ಶಕ್ತಿ ಅಂತೀವಿ ನೋಡ್ರಿ, ಆ ಶಕ್ತಿ ಹೆಚ್ಚಾಗಬೇಕು ಅಂತ. ಆ ಶಕ್ತಿ ಹೆಚ್ಚಾಗಬೇಕು ಅಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ಶ್ರವಣವನ್ನು ಮಾಡಬೇಕು. ನಿನ್ನೆ ನಮ್ಗೆ ನಮ್ಮದು ನಿಂಬರ್ಗಿ ಅಣ್ಣ ಹೇಳಿದ್ರು, ಶ್ರಾವಣ ಅಂದ್ರೆ ಅದ್ರದ್ದು ಒಂದು ಆ ಅನ್ನುವಂಥದ್ದು ಏನಾದರೂ ನಾವು ಕಟ್ ಮಾಡಿದ್ರೆ ಅ ಅನ್ನುವಂಥ ಉಚ್ಚಾರ ತಗೊಂಡ್ರೆ ಶ್ರವಣ ಅಂತ ಆಗ್ತದೆ. ಶ್ರವಣ ಅರ್ಥ ಏನು ಅಂದ್ರೂ ಕೇಳುವುದು. ಏನನ್ನು ಕೇಳಬೇಕಂದ್ರೂ ಒಳ್ಳೆಯದನ್ನೇ ಕೇಳಬೇಕು. ಯಾರು ಆಲಿಸುವಿಕೆ ನಮ್ಮ ಸಾಮರ್ಥ್ಯದೊಳಗೂ ಬರ್ತದೆ. ನಮ್ಮ ಸ್ಕೂಲಲ್ಲಿ ನಮ್ಮ ಇಡೀ ಎಲ್ಲ ಕಲಿಕೆಯಲ್ಲೂ ಸಮೇತ ನಾವು 4 ರೀತಿಯಲ್ಲಿ ನಾವು ಕಲಿತಾ ಇರ್ತೀವಿ. ಬಾಲ್ಯದಿಂದಲೂ ಕಲಿತೀವಿ ನಾವು, ಓದುವುದರಿಂದ, ಬರೆಯೋದ್ರಿಂದ, ಮಾತಾಡೋದ್ರಿಂದ ಮತ್ತು ಆಲಿಸುವುದರಿಂದ. ಈ 4 ಪ್ರಕಾರದಲ್ಲಿ ಇವತ್ತಿಗೂ ಸಮೇತ ನಮ್ಮ ಮಕ್ಕಳಿಗೆ ನಾವು ಕಲಿಸ್ತೀವಿ, ನಾವು ಸಮೇತ ಅದೇ ರೀತಿ ಕಲಿತೀವಿ. ಆದರೆ ಈ ಎಲ್ಲ ಕಲಿಕೆಯಲ್ಲೂ ಸಮೇತ ಅತ್ಯಂತ ಸ್ಟ್ರಾಂಗ್ ಆಗಿರುವುದು ಯಾವುದು ಅಂದ್ರೆ ಆಲಿಸುವ ಸಾಮರ್ಥ್ಯ. ಸೊ ಇಡೀ 100% ಒಂದು ಕಲಿಕೆಯ ಒಂದು ಹಂತವನ್ನು ತಗೊಂಡ್ರೆ 45% ಆದರೂ 100ರಲ್ಲಿ 45% ಕೇವಲ ಆಲಿಸುವಿಕೆಯಿಂದ ನಮ್ಮಲ್ಲಿ ಜ್ಞಾನಾರ್ಜನೆ ಜಾಸ್ತಿ ಆಗ್ತದಂತ. ಹಾಗಾಗಿ ಒಂದು ಮಾತು ಹೇಳ್ತಾರೆ, ಏನು ಹೇಳ್ತಾರಂದ್ರೆ, ಚೆನ್ನಾಗಿ ಆಲಿಸಬಲ್ಲವನು ಚೆನ್ನಾಗಿ ಮಾತನಾಡಬಲ್ಲ ಅಂತ. ಯಾರಾದರೂ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂಥೇಳಿ ನಿಮ್ಗೆ ಏನಾದರೂ ಅನಿಸ್ರೆ ಅವ್ರ ಹಿನ್ನೆಲೆಯನ್ನು ನೋಡ್ರಿ, ಅಥವಾ ಅವ್ರದ್ದು ವ್ಯಕ್ತಿತ್ವವನ್ನು ಒಂಚೂರು ಅವ್ರ ಹತ್ತಿರಕ್ಕೆ ನಿಂತು ನೋಡ್ರಿ, ಬೇಕಾದ್ರೆ ಅವ್ರು ಎಷ್ಟು ಮಾತಾಡ್ತಾ ಇರ್ತಾರೆ ಅದ್ರದ್ದು 10 ಪಟ್ಟು ಕೇಳೋದಕ್ಕೆ ತಯಾರಾಗಿರ್ತಾರೆ. ಬಹುಶಃ ಕೇಳೋದಕ್ಕೆ ಯಾರು ತಯಾರಾಗೋದಿಲ್ಲ ನೋಡ್ರಿ, ಅವ್ರಿಗೆ ಹೇಳೋದಕ್ಕೂ ಅಷ್ಟೊಂದು ಬರೋದಿಲ್ಲ ಅಂತ ನನಗನ್ನಿಸ್ತು. ಹಾಗಾಗಿ ಕೇವಲ ನಾನು ಚೆನ್ನಾಗಿ ಹೇಳ್ತೀನಿ ಅನ್ನೋದಕ್ಕಿಂತನೂ ನನಗಿಂತನೂ ಚೆನ್ನಾಗಿ ಹೇಳುವವರು ಇದ್ದಾರೆ. ಹಾಗಾಗಿ ಅವ್ರದ್ದು ಸಮೇತ ನಾವು ಆಲಿಸುವಂತಾಗಬೇಕು. ಈ ಒಂದು ತಿಂಗಳು ನಾವು ಮಾಡೋದು ಏನು ಅಂದ್ರೆ ಆಲಿಸುವ ನಮ್ಮ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಯಾಕೆ ನಾವು ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ, ನಾವು ಇಲ್ಲಿ ಕೇಳಿದಾಗ ಮಾತ್ರ ಅದು ನಮ್ಮ ಮೆದುಳಿಗೆ ಟಚ್ ಆಗ್ತದೆ. ಮೆದುಳಿನಲ್ಲಿ ಒಂದು ವೇಳೆ ಸಕಾರಾತ್ಮಕವಾದಂಥ ವೇವ್ಸ್ಗಳು ರೆಡಿ ಮಾಡಿದೆವು ನಂದು ಒಂದು ಮಾತು ಹೇಳ್ತಾರೆ, 21 ಡೇಸ್ ಒಳಗೆ ನಮ್ಮ ನರವ್ಯೂಹದೊಳಗೂ ಸಮೇತ ನಾವು ಬದಲಾವಣೆ ಮಾಡ್ಕೊಳ್ಬೋದು ಅಂತ. ಅದು ಯಾವ ರೀತಿ ಅಂದ್ರೆ ನಮ್ಮ ನಡತೆಯಿಂದ, ನಮ್ಮ ವ್ಯಕ್ತಿತ್ವದಿಂದ. ನಾವು ಒತ್ತಾಯಪೂರ್ವಕವಾಗಿ ಸಕಾರಾತ್ಮಕ ಯೋಚನೆಗಳನ್ನು ನಮ್ಮ ಮೆದುಳಿಗೆ ಕೊಡ್ತಾ ಹೋದ್ರೆ ಮೆದುಳಿನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ, ಯೋಚನೆಗಳಲ್ಲಿ ಬದಲಾವಣೆ ಆಗ್ತದೆ. ಹಾಗಾಗಿ 21 ಡೇಸ್ ಕೋರ್ಸ್ ಅದ ನೋಡ್ರಿ ಇದು ಸಮೇತ ವೈಜ್ಞಾನಿಕವಾಗಿ ಹೇಳ್ತಾರೆ. ಹಾಗಾಗಿ ಶರಣರು ಆಗಿನ ಕಾಲದಿಂದನೂ ಸಮೇತ ಈ ಶ್ರಾವಣ ಮಾಸ ಅನ್ನುವಂಥದ್ದು ಕೇವಲ ಭಕ್ತಿಗೆ ಅಥವಾ ಅಧ್ಯಾತ್ಮಕ್ಕೆ ಸೀಮಿತವಾಗಿರಲಿ, ಮನುಷ್ಯ ನೋಡ್ರಿ ನಾವೆಲ್ಲ ಭಟ್ಕಾಸ್ಬಿಟ್ಟಿದ್ದೀವಿ ಅನ್ನಿಸ್ತದೆ. ಈಗ ಹಕ್ಕಿಗಳು ಸಮೇತ ಬೆಳಗ್ಗೆ ಎದ್ದು ಹೋಗಿರ್ತಾವೆ ಹೊರಗೆ, ಅವು ಎಷ್ಟೇ ದೂರ ಹೋಗಲಿ, ಎಷ್ಟು 100 ಕಿಲೋಮೀಟರ್ ಏನಾದರೂ ದೂರ ಹೋಗ್ಯಾವ ಅಂತ ತಿಳ್ಕೊರಿ, ಸಾಯಂಕಾಲ ಆಯ್ತಂದ್ರೆ ಅವರು ವಾಪಸ್ ಬರ್ತಾವೆ ಮನೆಗೆ. ಹಕ್ಕಿಗಳೆಲ್ಲ ವಾಪಸ್ ಬರ್ತಾವೆ, ಅವ್ಕೆ ದಾರಿ ಗೊತ್ತಿಲ್ಲ, ಯಾವ ಎಲ್ಲಿ ಕ್ರಾಸ್ ಅದ ಗೊತ್ತಿಲ್ಲ, ಯಾವ ಕಡೆ ಹೋಗಿ ಗೊತ್ತಿಲ್ಲ, ಆದರೂ ಸಮೇತ ಕರೆಕ್ಟಾಗಿ ತಮ್ಮ ಗೂಡಿಗೆ ವಾಪಸ್ ಬರ್ತಾವೆ. ಆದ್ರೆ ಯೋಚನೆ ಮಾಡಿರಿ, ನಾವು ವಾಪಸ್ಸೇ ಬರ್ತಾ ಇಲ್ಲ, ನಮ್ದು ಇನ್ನೂ ಓಡೋದೇ ನಡೆದು ಎಲ್ಲಿದ್ದೇವು ನಮಗೆ ಗೊತ್ತಿಲ್ಲ. ಎಷ್ಟೋ ಸಲ ಒಂದು ವೇಳೆ ತಿರುಗಿ ಹಿಂದಿಕ್ಕೆ ಏನಾದರೂ ನೋಡಿವಿ ಅಂದ್ರೆ ನಾವು ನಮ್ಮೋರಿಂದ ಭಾಳ ದೂರ ಹೋಗಿಬಿಟ್ಟೀವಿ. ಹಾಗಾಗಿ ನಾವು ವಾಪಸ್ ಬರಬೇಕಾಗ್ಯದ. ಬಹುಶಃ ನಮ್ಮವರಿಂದ ಅಷ್ಟೇ ದೂರ ಹೋಗಿಲ್ಲ, ನಾವು ನನ್ನೊಳಗಿನ ನಾನು ಅನ್ನುವುದರಿಂದನೂ ಸಮೇತ ನಾವು ದೂರ ಹೋಗಿವಿ. ನಮ್ಮ ಒಳಗೊಂದು ಚೈತನ್ಯ ಶಕ್ತಿ ಅದ ಅನ್ನುವಂಥದ್ದು ಸಮೇತ ಪರಿಜ್ಞಾನ ಇಲ್ಲ.
ನಾವು ಬಾಹ್ಯದ ಆಡಂಬರಕ್ಕೆ ಅಥವಾ ಬಾಹ್ಯದ ಬೇಕು ಬೇಕುಗಳು ಏನವ ನೋಡ್ರಿ ಅದರೊಳಗೆ ನಾವು ಏನು ಮಾಡಿವಿ ಅಂದ್ರೆ ಮುಣುಗ್ಬಿಟ್ಟಿವಿ. ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ನಾವು ಸರಿ ಮಾಡ್ತಾ ಇದ್ದೀವ ತಪ್ಪು ಮಾಡ್ತಾ ಇದ್ದೀವಿ ಅಂತ. ಹಾಗಾಗಿ ನನಗನ್ಸೋದು ಏನು ಅಂತಂದ್ರೆ ಈ ಒಂದು ತಿಂಗಳು ದಯವಿಟ್ಟು ಪ್ರತಿಯೊಬ್ಬರು ಇಲ್ಲಿ ನಾನು ಯಾವಾಗಲೂ ತಮಗೆಲ್ಲರಿಗೂ ಹೇಳೋದೇನು ಅಂದ್ರೆ ಈ ಧರ್ಮ ಜಾತಿ ಕಟ್ಟಳೆಗಳಿದೆ ನೋಡ್ರಿ ಅದೆಲ್ಲವನ್ನೂ ಮೀರಿ ಮುಂದೆ ಹೋಗ್ಬೇಕು ಮನುಷ್ಯ. ಕೇವಲ ಹಿಂದೂ ಸಮಾಜಕ್ಕೆ ಸೇರಿದವರು ಅಥವಾ ಲಿಂಗಾಯತರು ಅನ್ನೋರಷ್ಟೇ ಶ್ರಾವಣ ಮಾಡಬೇಕೇನು, ಬೇರೆಯವರಿಗೆ ಇಲ್ಲೇನು ಅಂತ. ಪ್ರತಿಯೊಬ್ಬರಿಗೂ ಸಮೇತ ಈ ಒಂದು ತಿಂಗಳು ಬೇಕೇ ಬೇಕು. ಯಾವುದೇ ತಿಂಗಳಿರ್ಬೋದು, ಆದರೆ ಈ ಒಂದು ತಿಂಗಳಲ್ಲಿ ಏನಾಗಿರ್ತದಂದ್ರೆ ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ಎಂಥವರಿಗೂ ಸಮೇತ ಒಳಗೆ ಭಕ್ತಿ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಆ ಭಕ್ತಿಯ ವೈಬ್ರೇಷನ್ ಜಾಸ್ತಿ ಆಯಿತು ಸಮಾಜದೊಳಗಂದ್ರೆ ಒಂದಿಷ್ಟು ಒಳಿತು ಆಗುವುದಕ್ಕೆ ಸಾಧ್ಯ ಅದ. ಸಕಾರಾತ್ಮಕ ಯೋಚನೆಗಳು ನಮ್ಮತ್ತ ಸುಳಿಯೋದಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ ಎಲ್ಲರೂ ಮಾಡೋದ್ರಲ್ಲಿ ಒಂಚೂರು ಜಾಸ್ತಿ ಶಕ್ತಿ ಇರ್ತದೆ. ನೀವು ನೋಡ್ರಿ ಬೇಕಾದ್ರೆ ನಾವು ಒಲೆಯಲ್ಲಿ ಒಂದು ಕಟ್ಟಿಗೆ ಎರಡು ಕಟ್ಟಿಗೆ ಏನರ ಹಾಕಿವಿ ಅಂತ ತಿಳ್ಕೊರಿ. ಈಗ ಹಳ್ಳಿ ಊರಲ್ಲಿ ನೀವು ಪರೀಕ್ಷೆ ಮಾಡ್ರಿ, ಒಂದು ಎರಡು ಹಾಕಿವಿ ಅಂದ್ರೆ ಆರು ಬಿಡ್ತಾವು, ಆರು ಹೋಗ್ತಾವು. ಮಳೆ ಬಂತು ಏನೋ ಆಯ್ತು. ನಾಲ್ಕು ಐದು ಹಾಕಿವಿ ಒಂಚೂರು ಯಾವಾಗ ಆರ್ತವ ಮತ್ತು ಸ್ವಲ್ಪ ಹತ್ಕೊಳ್ತಾವ ಹಿಂಗೆ ಮಾಡ್ತಾವ. ಒಂದು ವೇಳೆ ಭಾಳ ನಾವು ಕಟ್ಟಿಗೆ ಹಾಕಿವಿ ಅಂತ ತಿಳ್ಕೊರು, ಹೆಚ್ಚಿನ ಕಟ್ಟಿಗೆ ಹಾಕಿವಂದ್ರೆ ಅದ್ರೊಳಗೆ ಹಸಿ ಬಿಸಿ ಇರೋ ಕಟ್ಟಿಗೆನೂ ಸಮೇತ ಸುಡೋದಕ್ಕೆ ಸ್ಟಾರ್ಟ್ ಮಾಡ್ತಾವ. ಬೇಕಾದ್ರೆ ನೋಡ್ರಿ ಪರೀಕ್ಷೆ ಮಾಡ್ರಿ, ಭಾಳ ಹಿಂಗೆ ಭಾಳ ಭಯಂಕರ ಹೋಗಿ ಉರಿಯುವಂಥ ಉರಿಯೊಳಗೆ ಒಂದೆರಡು ಹಸಿ ಕಟ್ಟಿಗೆನೂ ಹಾಕ್ರಿ, ಆ ಹಸಿ ಕಟ್ಟಿಗೆನೂ ಸಮೇತ ಏನಾಗ್ತದ ಉರಿಯೋದಕ್ಕೆ ಸ್ಟಾರ್ಟ್ ಮಾಡ್ತದ. ಅದೇ ರೀತಿ ಈ ಒಂದು ಶ್ರಾವಣ ಮಾಸದೊಳಗೂ ಸಮೇತ ಯಾರು ಸ್ವಲ್ಪ ಕಚ್ಚಾ ಅಂತೇಳಿ ಅನ್ಕೊಂಡಿವಿ, ನನ್ನಂಥವ್ರು ಒಂದು ಬರ್ತದ ಒಂದು ಬರಲ್ಲ, ಈ ರೀತಿ ಕಚ್ಚಾ ಇದ್ದವರು ಸಮೇತ ಈ ಒಂದು ಭಕ್ತಿಭಾವದ ಒಂದು ತಿಂಗಳಲ್ಲಿ ನಾವು ಸಮೇತ ಸುಟ್ಟು ಹೋಗ್ಬೋದು. ಸುಟ್ಟು ಹೋಗ್ಬೋದು, ಪಕ್ವವಾಗಬಹುದು. ಯಾವುದನ್ನು ಸುಡಬೇಕಾಗ್ಯದಂದ್ರೆ ನಿಮಗೆ ಹೇಳ್ದಲ್ಲ ಅರಿಷಡ್ ವರ್ಗಗಳನ್ನು ನಾವು ಸುಟ್ಟು ಹಾಕ್ಬೇಕು. ಸುಟ್ಟು ಹಾಕೋಬೇಕು ಅನ್ನೋದಕ್ಕಿಂತ ನಾವು ಒಂದು ಟರ್ನ್ ಮಾಡಬೇಕು. ಟರ್ನ್ ಮಾಡೋದು ನಮಗೆ ಗೊತ್ತಿರಬೇಕು. ಒಂದು ನಿಮಿಷ ನಮಗೆ ಗೊತ್ತಿರಬೇಕು. ಸೊ ನನಗೆ ಅನಿಸೋದು ಏನು ಅಂದ್ರೆ ಜೀವನದಲ್ಲಿ ಎಲ್ಲನೂ ಬರ್ತಾ ಇರ್ತದೆ. ಏನೆಲ್ಲ ಬರಬಾರ್ದು ಅಂಥೇಳಿ ಅಂದ್ಕೊಂಡಿವಿ ನೋಡ್ರಿ, ಅದೆಲ್ಲವೂ ಬರ್ತಾ ಇರ್ತದೆ. ಆದರೆ ಯಾವುದೇ ಬರಲಿ ನಮ್ಮ ಸಾಮರ್ಥ್ಯಕ್ಕಿಂತನೂ ದೊಡ್ಡದು ಇರೋದಿಲ್ಲ. ಅದನ್ನು ನೀವು ಯೋಚನೆ ಮಾಡಿರಿ. ಏನಾದರೂ ಒಂದು ಕಷ್ಟ ಬಂದದ ಅಂತ ತಿಳ್ಕೊರೋದು ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಮೀರಿ ಇರೋದಿಲ್ಲ. ಆದರೆ ಏನಾಗ್ತದೆ ಅಂದ್ರೆ ಅದ್ರ ಫೋರ್ಸ್ ಇರ್ತದೆ ನೋಡ್ರಿ. ಆ ಫೋರ್ಸ್ನೊಳಗೆ ನಾವು ಎಷ್ಟು ಇದು ಆಗಿಬಿಡ್ತೀವಿ ಅಂದರು ಆ ಫೋರ್ಸ್ ಎಷ್ಟು ಜಾಸ್ತಿ ಆಗಿರ್ತದೆ ನೆಗೆಟಿವ್ ಅಂದ್ರೆ ನಮಗೆ ಪಾಸಿಟಿವ್ ಯೋಚನೆ ಮಾಡೋದಕ್ಕೆ ನಾವು ತಯಾರಾಗಿರುವುದಿಲ್ಲ. ಸೊ ಹಾಗಾಗಿ ನನಗನ್ನಿಸ್ತದೆ ಈ ಒಂದು ತಿಂಗಳು ಮಾತ್ರ ಒಂದು ಹೇಳ್ತಾರೆ ನೋಡ್ರಿ, ಒಂದು ಯೋಜನೆ ಹಾಕೋರಿ ಅಂತ, ಒಂದು ಪ್ಲ್ಯಾನ್ ಮಾಡಿಕೊಂಡು ಇದು ಒಂದು ತಿಂಗಳು ಏನಾದರೂ ಮಾಡರಿ. ಒಂದಿಷ್ಟು ಅಧ್ಯಯನಗಳನ್ನು ಮಾಡೋರಿ, ಶರಣ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋರಿ, ಇಲ್ಲ ಮಹಾತ್ಮರದು ಯಾರ್ದಾದ್ರೂ ಒಂದು ಕೃತಿಗಳನ್ನು ಓದುವಂಥದ್ದು ಏನೋ ಒಂದು, ಒಟ್ಟಾರೆ ಒಂದು ದಿನದಲ್ಲಿ ಕೇವಲ ಒಂದು ತಾಸಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಕೇಳುವುದಕ್ಕೆ ನಾವು ಕೊಡಬೇಕು. ಇಲ್ಲ ಅಧ್ಯಯನ ಮಾಡುವುದಕ್ಕಾದರೂ ಕೊಟ್ಟರೆ ನಮ್ಮಲ್ಲಿ ಸಾಕಷ್ಟು ಪರಿವರ್ತನೆಗಳು ಆಗ್ತವೆ ಅಂಥೇಳಿ ಅಂದ್ಕೊಂಡಿನಿ. ಸೊ ಹಾಗಾಗಿ ಇವತ್ತು ನಾನು ಪ್ರಾರಂಭ ಮಾಡೋದು ಎಲ್ಲಿಂದ ಅಂದ್ರೆ ನಾನು ಬಸವೇಶ್ವರರ ವಚನಗಳಿಂದ ಪ್ರಾರಂಭ ಮಾಡಬೇಕು ಅಂಥೇಳಿ ಅಂದ್ಕೊಂಡಿನಿ. ಬಸವೇಶ್ವರರ ಜೀವನವನ್ನು ಕುರಿತು ನಾನು ಈಗಾಗಲೇ ಹೇಳಿದ್ದೇನೆ, ಒಂದು ಸಲ ಮುಗಿಸಿನಿ. ಎಲ್ಲರ ಚರಿತ್ರೆಯಲ್ಲಿ ಫಸ್ಟ್ ನಾನು ಯಾರ್ದು ಸ್ಟಾರ್ಟ್ ಮಾಡೀನಿ ಅಂದರೆ ಬಸವೇಶ್ವರರ ಚರಿತ್ರೆಯಿಂದನೇ ನಾನು ಸ್ಟಾರ್ಟ್ ಮಾಡೀನಿ. ಹಾಗಾಗಿ ಅವರನ್ನು ಜಗಜ್ಯೋತಿ ಬಸವೇಶ್ವರರು ಅಂತಾರೆ, ದಲಿತೋದ್ಧಾರಕರು ಅಂತಾರೆ. ಇಡೀ ವಿಶ್ವದಲ್ಲಿನೇ ಹೊಸ ಕ್ರಾಂತಿಯನ್ನು ಮಾಡಿರುವಂತಹ ಮಹಾತ್ಮರು ಯಾರು ಅಂದ್ರೆ ಅದು ಬಸವೇಶ್ವರರು. ಅವರ ಬದುಕದ ನೋಡ್ರಿ ಇಡೀ ಜೀವನನೇ ಒಂದು ಸಂದೇಶದ. ಆ ಬರಹದ ನೋಡ್ರಿ ಇಡೀ ಬರಹವೇ ನಮ್ಮ ಕಾವ್ಯ ಲೋಕಕ್ಕೆ ಹೊಸದೊಂದು ಕೊಡುಗೆ ಅದ. ವಚನಗಳು ಅನ್ನುವಂಥದ್ದು ಏನದ ನೋಡ್ರಿ, ಇದು ಒಂದು ಭಾಗ, ಇದು ಜಗತ್ತಿನಲ್ಲಿಯೇ ಅತ್ಯಂತ ವಿಭಿನ್ನವಾದದ್ದು ಅದ, ವಿಶೇಷವಾದದ್ದು ಅದ, ಅಷ್ಟೇ ವಿಶಿಷ್ಟವಾದದ್ದು ಅದ. ಅಂತಹದ್ದೊಂದು ನಮ್ಮ ಕಲ್ಯಾಣ ನಾಡಿನೊಳಗೆ ಆಗೋಯ್ತು ನೋಡ್ರಿ. ಅದಕ್ಕೆಲ್ಲ ನಾವು ಸಾಕ್ಷಿಯಾಗಿವಿ. ಬಹುಶಃ ಏನೋ ನಮ್ಮದು ಪುಣ್ಯ ಇರ್ಬೋದು, ಇಂಥದ್ದೊಂದು ನೆಲದ ಮೇಲೆ ನಮ್ಮದು ಜನನ ಆಗ್ಯದ ಇರ್ಬೋದು ಏನಾದರೂ ಲೆಕ್ಕಾಚಾರ ಅಂತೇಳಿ ಭಾಳ ಸಲ ಅನಿಸ್ಬಿಡ್ತದೆ. ಹಾಗಾಗಿ ಇವತ್ತು ನಾನು ಬಸವೇಶ್ವರರ ಒಂದು ವಚನ, ಎರಡು ಮೂರು ವಚನಗಳನ್ನು ಹೇಳಬೇಕು ಅಂತೇಳಿ ಪ್ಲ್ಯಾನ್ ಮಾಡೀನಿ. ಸೊ ಅದರಲ್ಲಿ ಇವತ್ತು ಮಾತ್ರ ನಾನು ನೋಡೇ ಹೇಳಬೇಕಂತ ಪ್ಲ್ಯಾನ್ ಮಾಡೀನಿ. ಯಾಕಂದ್ರೆ ನಿಮಗೆ ಗೊತ್ತದೆ ವಚನಗಳದು ಒಂದು ಪದ ಅದ ನೋಡ್ರಿ, ಒಂದು ಚೂರು ವ್ಯತ್ಯಾಸ ಆಯ್ತಂದ್ರೆ ಅರ್ಥ ಕೆಟ್ಟು ಹೋಗ್ತದೆ.
ನಮ್ಮ ಭಾಷೆಯೊಳಗೆ ಎಲ್ಲ ಸಾಹಿತ್ಯ ಪ್ರಕಾರದಲ್ಲೂ ಸಮೇತ ವಚನ ಸಾಹಿತ್ಯದಲ್ಲಿ ಒಂದು ಅಕ್ಷರ ಅತ್ತ ಇತ್ತ ಏನಾದರೂ ಹೇಳುವಾಗ ಮಾಡೀವಿ ಅಂತ ತಿಳ್ಕೊರಿ, ಅದು ಅರ್ಥ ಕೆಟ್ಟು ಹೋಗ್ತದೆ. ಆಮೇಲೆ ಕೇಳುವವರಿಗೂ ಸರಿಯಾಗಿ ಅರ್ಥ ಆಗೋದಿಲ್ಲ, ಮತ್ತು ಹೇಳುವವರಿಗೂ ಗೊಂದಲ ಆಗಿಬಿಡ್ತದೆ. ಸೊ ಹಾಗಾಗಿ ನನಗನ್ನಿಸ್ತದೆ, ನಾನು ಇವತ್ತು ವಚನಗಳನ್ನು ನೋಡಿ ಹೇಳಬೇಕು ಅಂತ ಹೇಳಿ ಪ್ಲಾನ್ ಮಾಡೀನಿ. ಸೊ ಫಸ್ಟ್ ನಾನು ಯಾವ ತಗೊಳತೀನಿ ಅಂದ್ರೆ, ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ. ಈಗ ಇಲ್ಲಿ ಬಸವಣ್ಣವರು ಏನು ಹೇಳ್ತಾರಂದ್ರೆ, ಮನಸ್ಸು ಮನಸ್ಸು ಒಂದು ವೇಳೆ ಕಲ್ತಾವಂತ ತಿಳ್ಕೊರಿ, ಆವಾಗ ಶರೀರ ಭಾನ ಇರೋದಿಲ್ಲ ಮನುಷ್ಯ. ಈ ಶರೀರ ಅನ್ನುವಂಥದ್ದು ಏನದ ನೋಡ್ರಿ, ಲೆಕ್ಕಕ್ಕೆ ಬರೋದಿಲ್ಲ. ಎರಡು ಮನಸ್ಸುಗಳು ಕಲ್ತು ಅಂದ್ರೆ ಆ ಶರೀರ ಲೆಕ್ಕಕ್ಕೆ ಇರೋದಿಲ್ಲ. ಶರೀರ ಸುಮ್ಮನೆ ಸುಮ್ಮನೆ ಇರ್ತದೆ, ಒಂದು ಲೆಕ್ಕಕ್ಕೆ ಇರ್ತದೆ, ಆದ್ರೆ ಶರೀರ ಅದ ಅನ್ನುವಂಥ ಭಾವ ಇರೋದಿಲ್ಲ ಅವರಿಬ್ಬರ ಮನಸ್ಸು ಕಲ್ತಾಗ. ಜೊತೆಗೆ ಮತ್ತೆ ಹೇಳ್ತಾರೆ ಅವರು, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ. ಸೋಂಕಿನಲ್ಲಿ ಅಂದ್ರೆ ಸ್ಪರ್ಶ, ಈ ಸ್ಪರ್ಶ ಮಾಡಿದಾಗ ಒಳಗೆ ರೋಮಾಂಚನ ಆಗಿಲ್ಲ ಅಥವಾ ಪುಳಕ ಆಗಿಲ್ಲ ಅಂತ ತಿಳ್ಕೊರಿ. ಮತ್ತೆ ಮುಂದೆ ಹೇಳ್ತಾರ, ಕಂಡಾಗ ಅಶ್ರುಂಗಳು, ಅಂದ್ರೆ ನಾವು ಏನಾದರೂ ನಮ್ಮನ್ನು ಪ್ರೀತಿಸುವವರನ್ನ ಅಥವಾ ನಾವು ಪ್ರೀತಿಸುವವರನ್ನ ಏನೋ ಬಹಳ ವರ್ಷದ ನಂತರ ಏನಾದರೂ ನೋಡೀವಿ ಅಂತ ತಿಳ್ಕೊರಿ, ನೋಡಿದ ತಕ್ಷಣಕ್ಕೆ ನಮ್ಮಲ್ಲಿ ಎಂತಹ ಭಾವ ಬರಬೇಕು ಅಂದ್ರೆ ಕಣ್ಣಿನೊಳಗೆ ಅಶ್ರುಗಳು. ಬಹುಶಃ ಬಹಳ ವರ್ಷದ ನಂತರನೂ ನಾನು ನೋಡ್ತಾ ಇದ್ದೀನಿ, ಆದರೂ ನನ್ನ ಕಣ್ಣಿಗೆ ಅಶ್ರುಗಳು ಬರ್ತಾ ಇಲ್ಲ. ಎರಡು ಮನಸ್ಸುಗಳು ಕಲ್ತಾಗ ಶರೀರ ಅನ್ನುವಂಥದ್ದು ಇರೋದಿಲ್ಲ. ಅದೇ ರೀತಿ ಸ್ಪರ್ಶ, ಆ ಸ್ಪರ್ಶ ಏನಾದರೂ ಅದರ ಅನುಭವಕ್ಕೆ ರೋಮಾಂಚನ ಆಗಿಲ್ಲ ಅಂದ್ರೆ, ಜೊತೆಗೆ ಹೇಳ್ತಾರ, ಕಂಡಾಗ ಅಶ್ರುಗಳು ಏನಾದರೂ ಬಂದಿಲ್ಲಂದ್ರೆ, ಜೊತೆಗೆ ನುಡಿವಲ್ಲಿ ಗದ್ಗಂಗಳು ಪೊಣ್ಮಡದಿದ್ದರೆ, ಅಂದ್ರೆ ನುಡಿಯುವಾಗ ಅವರಿಬ್ಬರು ಬಹಳ ವರ್ಷದ ನಂತರ ಸಿಕ್ಕರ ಅಂತ ತಿಳ್ಕೊರಿ. ಬಹಳಷ್ಟು ಪ್ರೀತಿ ಮಾಡೋರ ಇಬ್ರು ಬಹಳ ವರ್ಷದ ನಂತರ ಸಿಕ್ಕರ, ಸಿಕ್ಕ ಮೇಲೆ ಅವರ ಕಂಠ ಗದ್ಗದಿತ ಆಗಿಲ್ಲ ಅಥವಾ ಮಾತು ಹೊರಹೊಮ್ಮಿಲ್ಲ. ಬಹಳ ಸಲ ಏನಾಯ್ತದಂದ್ರೆ ನಿಮ್ಗೆ ಗೊತ್ತಲ್ಲ, ಬಹಳ ಸಲ ಏನಾಗಿರ್ತದಂದ್ರೆ ನಮಗೆ ಖುಷಿ ಹೆಚ್ಚಾದಾಗೂ ಸಮೇತ ಮಾತು ಬರೋದಿಲ್ಲ, ಮತ್ತು ದುಃಖ ಹೆಚ್ಚಾದಾಗೂ ಮಾತು ಬರೋದಿಲ್ಲ. ಅವು ಎರಡೂ ಟೈಮಿನೊಳಗೂ ಸಮೇತ ಏನಿರ್ತಾವಂದ್ರೆ ಕಂಬನಿ ಬರ್ತವೆ. ಕಣ್ಣೀರಿಗೂ ಕಂಬನಿಗೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಕಣ್ಣೀರು ಹೊರಗೆ ಬರ್ತಾವ, ಕಂಬನಿ ಒಳಗೆ ಚಡ್ಪಡಿಸ್ಲಕ್ ಸ್ಟಾರ್ಟ್ ಮಾಡ್ತಾವ, ಚಡಿಪಡಿಕೆ ಇರ್ತದೆ ಕಂಬನಿಯೊಳಗೆ. ಆ ಕಂಬನಿ ಜಾಸ್ತಿ ಟೈಮಿಗೆ ದುಃಖಕ್ಕೆ ಅನ್ನೋದಕ್ಕಿಂತನೂ ಖುಷಿಗೆ ಬರ್ತಾ ಇರ್ತಾವ. ಕಂಬನಿ ವಿಶೇಷತೆ ಏನು ಅಂದ್ರೆ, ಖುಷಿಯಾದಾಗ ಕಂಬನಿ ಬರ್ತದೆ, ದುಃಖಕ್ಕೆ ಪಟ್ಟಂತ ಕಣ್ಣೀರು ಬರ್ತದೆ, ಆದ್ರೆ ಖುಷಿಗೆ ಕಂಬನಿ ಬರ್ತಾವ. ಇಲ್ಲಿ ಬಸವಣ್ಣವರು ಹೇಳೋದು ಏನು ಅಂದ್ರೆ, ಕಂಡಾಗ ಒಂದು ವೇಳೆ ಕಂಗಳಲ್ಲಿ ಒಂದು ಕಂಬನಿ ಬರಲಿಲ್ಲ ಅಂತ ತಿಳ್ಕೊರಿ. ಮುಂದೆ ಏನು ಹೇಳ್ತಾರೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿನ್ನ. ಕೂಡಲ ಸಂಗಮ ಒಬ್ಬ ಭಕ್ತ ಮತ್ತು ದೇವರು, ಇವರ ಇಬ್ಬರ ಮಧ್ಯೆಯೊಳಗೂ ಸಮೇತ ಈ ಸಂಬಂಧ ಇರಲಿಲ್ಲ ಅಂತ ತಿಳ್ಕೊರಿ. ಇರಲಿಲ್ಲ ಅಂದ್ರೆ ಏನಂತಾರವರು, ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಭಕ ಕಾಣಿರು. ಬಸವಣ್ಣವ್ರದ್ದು ಒಂದು ವಿಶೇಷತೆ ಏನು ಅಂದ್ರೆ, ಅವ್ರು ಯಾರನ್ನು ಸಮೇತ ನೀವು ಹಿಂಗ ಅಂತ ಹೇಳೇ ಇಲ್ಲ. ತನಗೆ ತಾನು ಆತ್ಮವಿಮರ್ಶೆ ಮಾಡಿಕೊಂಡಿರುವಂಥ ಎಲ್ಲ ಶರಣರಲ್ಲಿ ಬಸವಣ್ಣನವರು ಅಗ್ರಸ್ಥಾನಕ್ಕೆ ನಿಲ್ತಾರೆ. ಅದಕ್ಕೆ ಬಸವಣ್ಣವರಾದರು, ಅವ್ರು ಎಲ್ಲದರಲ್ಲೂ ವಿಶೇಷ. ಇಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ಒಬ್ಬ ಭಕ್ತ ಮತ್ತು ಲಿಂಗ ಅಥವಾ ಭಕ್ತ ಮತ್ತು ದೇವರು, ಅವರಿಬ್ಬರ ಸಂಬಂಧ ಹೆಂಗಂದ್ರೆ ಇಬ್ಬರು ಪ್ರೇಮಿಗಳ ಸಂಬಂಧ ಇದ್ದಂಗಿರಬೇಕು ನೋಡ್ರಿ. ಒಬ್ರದೊಬ್ಬರು ಒಂದು ಎಳೆಕ್ಕೆ ನೋಡಿದ್ರು ಅವರು ಅಂದ್ರೆ ಅಲ್ಲಿ ಅವರು ಶರೀರ ಲೀನ ಆಗಿಬಿಡ್ತದೆ. ಎರಡು ಮನಸ್ಸುಗಳು ಕಲ್ತಾಗ ಶರೀರ ಏನು ಕಾಣಿಸೋದಿಲ್ಲ, ಶರೀರ ಲುಪ್ತ ಆಗಿಬಿಡ್ತದೆ, ಲೀನವಾಗಿ ಬಿಡ್ತದೆ. ಅದೇ ರೀತಿ ಅವರು ಒಂದು ವೇಳೆ ಬಹಳ ದಿನ ನಂತರ ನೋಡಿದ್ರು ಅಂದ್ರೆ ಅವರ ಆಕರ್ಷಣೆ ಕಣ್ಣಿನೊಳಗೆ ಏನಾಗ್ತದಂದ್ರೆ ಕಂಬನಿಯಾಗಿ ಮಿಡಿತದೆ. ಅದ್ರ ಜೊತೆಗೆ ಸೋಂಕಿನಲ್ಲಿ ಅಂದ್ರೆ ಸ್ಪರ್ಶದೊಳಗ ಪುಳಕ ಜಾಸ್ತಿ ಆಗ್ತದೆ. ಇವು ಒಂದು ಹೇಳಕ್ಕೆ ಏನೂ ಇಲ್ಲ ಅಂದ್ರೆ ನಮ್ಮ ಲಿಂಗ ಇರ್ತದೆ ನೋಡಿ, ನಾವು ಕೈದೊಳಗೆ ಲಿಂಗ ಹಿಡ್ದೀವಿ, ಪೂಜೆ ಮಾಡ್ಲತ್ತೀವಿ, ನನ್ನ ಒಳಗೆ ಪುಳಕ ಆಗ್ತಾ ಇಲ್ಲ, ನನಗೆ ಕಣ್ಣಿಗೆ ಅಶ್ರುಗಳು ಬರ್ತಾ ಇಲ್ಲ, ನಾನು ಬೇರೆ, ಆ ಪರಮಾತ್ಮ ಬೇರೆ ಅಥವಾ ಲಿಂಗ ಬೇರೆ, ನಾನು ಬೇರೆ ಅಂತ ನನ್ನ ಹತ್ರ ಭಾವ ಬಂದದಂದ್ರೆ ನಿಜವಾಗ್ಲೂ ಹೇಳ್ತಾರೆ ಬಸವಣ್ಣವರು, ನಂದು ಡಾಂಬಿಕ ಭಕ್ತಿ. ಡಾಂಬಿಕ ಅಂದ್ರೆ ನಾಟಕ, ಸುಮ್ಮನೆ ಡ್ರಾಮಾ ಮಾಡಿದ್ದಂಗೆ ಕೈದೊಳಗೆ ಲಿಂಗ ಹಿಡಿದು ಪೂಜೆ ಮಾಡ್ತಾ ಇದ್ದಾರಂತ ಮನೆಯವರು ಅಂದ್ಕೊಳ್ಬೇಕು. ಇದು ಈ ರೀತಿಯ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಸೊ ಹಾಗಾಗಿ ನನಗಂತೂ ಇದು 100% ಓಕೆ ಅನ್ನಿಸ್ತದೆ. ಬಹಳ ವಚನಗಳಲ್ಲಿ ನನಗಿದು ಸತ್ಯ ಅನಿಸೋದಕ್ಕಿಂತನೂ ಸ್ವಲ್ಪ ಸಾಮಾನ್ಯರಿಗಿದು ಸಹಜ ಅನ್ನಿಸ್ತದೆ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಸಾಂಸಾರಿಕ ಬದುಕಿನಲ್ಲಿ ಬದುಕ್ತಾ ಇರ್ತೀವಲ್ಲ, ಈ ಅನುಭವಗಳೆಲ್ಲ ನಮಗೆ ಆಗಿರ್ತವೆ ಜೀವನದ ಎಲ್ಲೋ ಒಂದು ಕಡೆ. ಈ ಅನುಭವಗಳಿಗೆ ನಾವು ಒಳಗಾಗಿರ್ತೀವಿ. ಹಾಗಾಗಿ ಆ ಅನುಭವಗಳನ್ನೇ ದೇವರ ಜೊತೆಗೆ ಲಿಂಗದ ಜೊತೆಗೆ ಕಟ್ಟಿಕೊಡುವುದದ ನೋಡ್ರಿ, ಇಲ್ಲಿ ಬಹಳ ಗ್ರೇಟ್ ಆಗಿಬಿಡ್ತಾರೆ ಬಸವಣ್ಣವರು. ಸೊ ನನಗೆ ಈ ಒಂದು ವಚನ ಬಹಳಷ್ಟು ಇಷ್ಟವಾಗಿದ್ದು, ಹಾಗಾಗಿ ನಾನು ಈ ವಚನವನ್ನು ಇವತ್ತು ಮೊಟ್ಟ ಮೊದಲಿಗೆ ಹೇಳ್ತಾ ಇದ್ದೀನಿ. ಸೊ ದೇವರು ಮತ್ತು ನಾನು ಎರಡು
ನನ್ನೊಳಗೆ ಒಂದು ಹೊಸ ಭಾವವನ್ನು ಉತ್ಪತ್ತಿ ಮಾಡಬೇಕು. ಒಂದು ಮಾತನ್ನು ಹೇಳ್ತಾರೆ, ಭಗವಾನ್ ಭಾವೋಂಕ ಭೂಕ ಹೈ ಅಂತ. ಪರಮಾತ್ಮ ಪರಮಾತ್ಮನಿಗೆ ಯಾವ ಹಸಿವೆ ಅದ ಅಂದ್ರೆ ಭಕ್ತಿಯ ಹಸಿವೆ ಅದ, ಭಾವದ ಹಸಿವೆ ಅದ. ಯಾವ ಪರಮಾತ್ಮನಿಗೂ ಬಂಗಾರದ ಕಿರೀಟ ಬೇಕಾಗಿಲ್ಲ, ದೊಡ್ಡ ದೊಡ್ಡ ಮಂದಿರಗಳು ಬೇಕಾಗಿಲ್ಲ, ಸಾಲಾಗಿ ನಿಲ್ಲುವ ಭಕ್ತರ ಅಗತ್ಯ ಇಲ್ಲ. ದೊಡ್ಡ ದೊಡ್ಡ ಸ್ನಾನದು ಒಂದು ದೊಡ್ಡ ನಮ್ದೆಲ್ಲ ಮಾಡ್ತಾರೆ ನೋಡಿ, ಸ್ನಾನ ಗೃಹಗಳೆಲ್ಲ ದೊಡ್ಡ ದೊಡ್ಡ ನೀವು ಮಂದಿರಗಳು ನೋಡ್ಬೋದು. ಅಲ್ಲಿ ಮಾಡೋದು ಬೇಕಾಗಿಲ್ಲ, ಮಡಿ ಬೇಕಾಗಿಲ್ಲ, ಮೈಲಿಗೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಪರಮಾತ್ಮನಿಗೆ ಏನಾದರೂ ನಮ್ಮಿಂದ ಬೇಕಾಗ್ಯದಂದ್ರೆ ನನ್ನ ಒಳಗಿರುವಂಥ ಶುದ್ಧವಾದ ಭಾವನೆ ಬೇಕು. ಆ ಭಾವನೆಯೊಳಗೆ ಒಂದೆಳೆಕ್ ಕಲಕದ ಅಂತ ತಿಳ್ಕೊರಿ, ಆ ಭಾವನೆಯೊಳಗೆ ಒಂದೆಳೆಕ್ ವಿಷ ಅದ ಅಂದ್ರೆ ಪರಮಾತ್ಮ ಒಪ್ಪೋದಿಲ್ಲ. ಯಾವ ರೀತಿ ನೋಡ್ರಿ, ನಮ್ಮ ಭಾವನೆಯೊಳಗೆ ವಿಷ ಅದ ಅಥವಾ ನಮ್ಮ ಭಾವನೆಗಳು ಸರಿ ಇಲ್ಲ ಅಂದ್ರೆ ನಮ್ಮ ಸಂಬಂಧಗಳೇ ನಿಲ್ಲೋದಿಲ್ಲ ಅಂದ್ರೆ ದೇವರ ಜೊತೆ ಹೆಂಗೆ ಸಂಬಂಧ ನಿಲ್ತಾವ, ಯೋಚನೆ ಮಾಡ್ಬೇಕಲ್ಲ. ಹಾಗಾಗಿ ಯಾವ ವ್ಯಕ್ತಿಯೊಬ್ಬನು ಇನ್ನೊಬ್ಬ ವ್ಯಕ್ತಿಗೆ ಪ್ರೀತಿಸಲಾರ, ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಗೌರವಿಸಲಾರ, ಯಾವ ವ್ಯಕ್ತಿ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳಲ್ಲ ನೋಡ್ರಿ, ಅವನು ದೇವರಿಗೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೆಲ್ಲವೂ ಗುರು ಆಗಿ ಬಸವಣ್ಣವ್ರು ಕೊಟ್ಟಾರ. ಸೊ ನನಗೆ ಭಾಳ ಖುಷಿ ತಂದಿರುವಂಥ ವಚನ ಅಂತೇಳಿ ಅನ್ಕೊಂಡಿನಿ. ಇವತ್ತು ಈ ವಚನದೊಂದಿಗೆ ನಾನು ಪ್ರಾರಂಭ ಮಾಡೀನಿ. ಇದು ನಿಮ್ಗೆ ಅರ್ಥ ಆಗ್ಯದ ಅಂತೇಳಿ ಅನ್ಕೊಂಡಿನಿ. ಇನ್ನೂ ಒಂದು ವಚನದ ವಿಶೇಷತೆಗಳು ಹೇಳಬೇಕು. ಪ್ರತಿಯೊಂದು ವಚನಗಳವ ನೋಡ್ರಿ, ಅವು ಅವರವರ ಭಾವಕ್ಕೆ ತಕ್ಕಂತೆ ಅರ್ಥವನ್ನು ಕೊಡ್ತಾ ಇರ್ತವೆ. ಈಗ ಇದೇ ವಚನವನ್ನು ನೀವು ನಿಮ್ಮ ಭಾವದಲ್ಲಿ ಒಂದು ವೇಳೆ ಓದ್ರಿ, ನಮಗೆ ನಮ್ಮ ಸಿಚುವೇಶನ್ ಮೇಲೆ ಅವು ಅರ್ಥ ಆಗ್ತಾವೆ. ಅದೇ ರೀತಿ ನಿಮಗೆ ನಿಮ್ಮ ಸಿಚುವೇಶನ್ ಮೇಲೆ ಅವು ಅರ್ಥ ಆಗ್ತಾವೆ. ಇದೇ ವಿಶೇಷತೆ, ಈ ಸಾಹಿತ್ಯದ ವಿಶೇಷತೆ ಏನಂದ್ರೆ ಎಷ್ಟು ಮನಸ್ಸುಗಳು ಓದ್ತಾರೆ ನೋಡ್ರಿ, ಅಷ್ಟು ವಿಭಿನ್ನ ರೀತಿಯಲ್ಲಿ ಅರ್ಥವನ್ನು ಕೊಡ್ತಾ ಇರ್ತಾವೆ. ಹಾಗಾಗಿ ಇದನ್ನು ನಾನು ಹೇಳೋಕ್ಕೂ ಇಷ್ಟಪಡ್ತೀನಿ. ಸೊ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣ ಹೇಳ್ತಾರೆ, ಖುಷಿ ಕಣ್ಣೀರು ತಂಪು, ಹಾಂ ದುಃಖ ಇರ್ತದಲ್ಲ ಅದು ಬಿಸಿ ಇರ್ತಾವೆ. ಓಕೆ ಅಣ್ಣ, ಹಾಂ ಖುಷಿ ಆದಾಗ ಏನು ಕಣ್ಣೀರು ಬರ್ತಾವೆ ಅವು ತಂಪಾಗಿರ್ತಾವೆ ಅಂತ ನಾನು ಅಷ್ಟು ವೀಕ್ಷಣೆ ಮಾಡಿಲ್ಲ. ಇರ್ಬೋದು, ಅದು ಸತ್ಯ ಇರ್ಬೋದು. ಯಾಕಂದ್ರೆ ನಾವು ದುಃಖದಾಗ ದುಃಖನೇ ಹಾಕ್ತಾ ಇರ್ತೀವಿ, ಹೊರಗೆ ಖುಷಿದಾಗ ಖುಷಿನೇ ಹಾಕ್ತಾ ಇರ್ತೀವಿ. ಸೊ ಅಬ್ಸರ್ವ್ ಮಾಡಿಲ್ಲ, ಆದರೂ 100% ಇರ್ಬೋದು. ನಾನು ಎಲ್ಲೋ ಒಂದು ಕಡೆ ಕೇಳಿ, ಖುಷಿ ಆದಾಗ ಬರುವ ನಮ್ಮ ಕಣ್ಣೀರಿನೊಳಗೂ ಸಮೇತ ಬೇರೆ ಬೇರೆ ರೀತಿಯ ಅಂಶಗಳಿರ್ತಾವಂತ. ಮತ್ತು ದುಃಖದಲ್ಲಿ ಬಂದಿರುವಂಥ ಕಣ್ಣೀರು ಇರ್ತಾವೆ ನೋಡ್ರಿ, ಅಲ್ಲಿ ಸಮೇತ ಬೇರೆ, ಲ್ಯಾಬಿನೊಳಗೆ ಟೆಸ್ಟ್ ಮಾಡಿದ್ರು ಸಮೇತ ಎರಡು ಕಣ್ಣೀರಲ್ಲೂ ಸಮೇತ ವ್ಯತ್ಯಾಸ ಇರುವುದು ಗೊತ್ತಾಗಿದೆ. ಇರ್ಬೋದು ಅದು ಬಿಸಿ ಇರ್ಬೋದು, ಖುಷಿ ಇದ್ದಾಗ ಅದು ತಂಪಾಗಿರ್ಬೋದು, ದುಃಖ ಆದಾಗ ಅದು ಬಿಸಿಯಾಗಿರ್ಬೋದು, ಹಾಗೂ ಇರ್ಬೋದು ಅಂತೇಳಿ ಅನ್ಕೊಂಡು ನಾನು ಅಣ್ಣ ಧನ್ಯವಾದ ನಿಮ್ಗೆ. ಸೊ ನೆಕ್ಸ್ಟ್ ಮತ್ತೊಂದು ಬರ್ತೀನಿ ನಾನು, ಬಸವಣ್ಣನವ್ರದೇ ಎರಡನೇ ವಚನ. ಅದು ಯಾವುದು ಅಂದ್ರೆ, ಅರ್ಥ ರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ನೋಡ್ರಿ, ಅರ್ಥ ರೇಖೆ ಈ ಕೈಯೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ಕೈ ತೋರಿಸ್ತೀವಿ ಜ್ಯೋತಿಷಿಗಳಿಗೆ. ಏನೇನು ತೋರಿಸ್ತೀವಿ ಅಂದ್ರೆ, ನಂದು ಆಯುಷ್ಯ ರೇಖೆ ಎಷ್ಟದ, ಅಥವಾ ನಂದು ಶ್ರೀಮಂತಿಕೆ ಅದನ್ನ ಇಲ್ಲ, ನಂಗೆ ಎಷ್ಟು ಮಕ್ಕಳರ, ಹೀಗೆಲ್ಲ ತೋರಿಸ್ತಾ ಇರ್ತೀವಿ. ಭಾಳ ಸಲ ನೋಡಿರ್ತಾರೆ, ನಮಗೂ ಸಣ್ಣಾಗಿದ್ದಾಗ ಭಾಳ ಸಲ ನಮ್ಮ ತಾಯಿ ತೋರಿಸಿರು, ನನಗೂ ನೆನಪದ. ಅದು ರೂಢಿ ಕೆಲವೊಂದು ಕಡೆ, ಆದ್ರೆ ಅದೆಲ್ಲ ಈಗ ನಮ್ಮ ತಿಳುವಳಿಕೆ ಬಂದ ಮೇಲೆ ಅನಿಸ್ಲತ್ತದ, ಎಲ್ಲನೂ ನಮ್ಮ ಕೈದೊಳಗೆ ಅದ, ಇಲ್ಲಿ ಏನೂ ಬರ್ದಿಲ್ಲ, ಇಲ್ಲಿ ಮ್ಯಾಲೆ ಬರ್ತದ ಅಂತ ಅನ್ಕೊಂಡಿನ. ಎಲ್ಲನೂ ಮೆದುಳಿನೊಳಗೆ ಅದ, ಈ ಹಣೆಯೊಳಗೆ ಇಲ್ಲ ಅಂತೇಳಿ ಅನ್ಕೊಂಡಿನ. ಅಂದ್ರೆ ಅದನ್ನು ಬಳಸೋದ್ರಲ್ಲಿ ಇರ್ತದೆ. ಇಲ್ಲಿ ಬಸವಣ್ಣವ್ರು ಏನು ಹೇಳ್ತಾರಂದ್ರೆ, ಕೈಯೊಳಗೆ ಅರ್ಥ ರೇಖೆ ಅದ, ಆದ್ರೆ ಆಯುಷ್ಯ ರೇಖೆನೇ ಇಲ್ಲ. ಅರ್ಥ ರೇಖೆ ಅಂದ್ರೆ ಶ್ರೀಮಂತಿಕೆ, ಅಗರ್ಭ ಶ್ರೀಮಂತಿಕೆ ಅದ, ಆದರೆ ಅದನ್ನು ಭೋಗಿಸುವುದಕ್ಕೆ, ಅದನ್ನು ಆಸ್ವಾದಿಸುವುದಕ್ಕೆ, ಅದ್ರ ಜೊತೆಗೆ ಬದುಕುವುದಕ್ಕೆ ಆಯುಷ್ಯನೇ ಇಲ್ಲ. ನೋಡ್ರಿ, ಇಂಪಾರ್ಟೆಂಟ್ ಯಾವ್ದು ಬೇಕಿಲ್ಲಿ, ಆಯುಷ್ಯ ಬೇಕಿತ್ತು. ಆದ್ರೆ ಅಲ್ಲಿ ಅದ ಏನು, ಅರ್ಥರೇಖೆ. ಅರ್ಥರೇಖೆ ಅಂದ್ರೆ ಆರ್ಥಿಕವಾದ ಸಬಲತೆ ಬಹಳ ಅದ, ಆದ್ರೆ ಅದನ್ನು ಭೋಗಿಸುವುದಕ್ಕೆ ಆಯುಷ್ಯನೇ ಇಲ್ಲ ಅಂದ್ರೆ ಮುಂದೆ ಹೇಳ್ತಾರ, ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು. ನಾವು ಹಂದಿ ಅಂತೀವಿ ನಮ್ಮ ಬೀದರ್ ಭಾಷೆದಾಗ, ಹಂದಿ ಅದ. ಆ ಹಂದಿಯ ಕೈಯೊಳಗೆ ಒಂದು ವೇಳೆ ಚಂದ್ರಾಯುಧ ಬಂತು ಅಂತ ತಿಳ್ಕೊರಿ, ಏನು ಫಲ ಅಂತ. ಅದಕ್ಕೆ ಬಳಸುವುದು ಗೊತ್ತಿಲ್ಲ, ಅದ್ರ ಶಕ್ತಿ ಸಾಮರ್ಥ್ಯ ಗೊತ್ತಿಲ್ಲ. ಚಂದ್ರಾಯುಧ ಅಂದ್ರೆ ಆ ಅರ್ಜುನಂದು ಏನು ಬಿಲ್ಲು ಬಾಣಗಳವ ನೋಡ್ರಿ, ಆ ರೀತಿಯ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವವು. ಇವು ರಾಮಾಯಣ ಮಹಾಭಾರತದ ಆಯುಧಗಳಲ್ಲಿ ಬರ್ತವೆ ಈ ಹೆಸರೆಲ್ಲ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳೋದೇನು ಅಂದ್ರೆ, ಬಸವಣ್ಣವರು ಕನ್ನಡದಲ್ಲಿ ವಚನಗಳು ತಂದಾರನ್ನುವುದು ಎಷ್ಟು ಸತ್ಯದ ನೋಡ್ರಿ. ಅವರು ಇಡೀ ಎಲ್ಲ ವೇದಗಳು, ವೇದಾಂತಗಳು, ಉಪನಿಷತ್ತುಗಳನ್ನು ಇಡಿಯಾಗಿ ಅಧ್ಯಯನ ಮಾಡ್ಯಾರ. ಅದೆಲ್ಲವೂ ಅಧ್ಯಯನ ಮಾಡಿದ ಮೇಲೇ ಸತ್ಯ ಏನು ಅಂತ ಗೊತ್ತಾಗಿ ಈ ಕಡೆ ಟರ್ನ್ ಆದವರು.
ಹಾಗಾಗಿ ಎಲ್ಲ ಆಯುಧಗಳ ಹೆಸರುಗಳನ್ನು ಸಮೇತ ಬಹಳ ಸಲ ಬಳಸ್ತಾರೆ. ಆಮೇಲೆ ಕೆಲವು ವೇದಗಳ ಮಾತುಗಳನ್ನು ಸಮೇತ ಅವ್ರ ವಚನಗಳಲ್ಲಿ ನಾವು ಕಾಣ್ಬೋದು. ಇಲ್ಲಿ ಏನು ಹೇಳ್ತಾರೆ ಅವರು ಅಂದ್ರೆ, ಹಂದಿಯ ಕೈಯೊಳಗ ಒಂದು ವೇಳೆ ಚಂದ್ರಾಯುಧ ಏನಾದರೂ ಕೊಟ್ರೆ ಏನು ಫಲ ಅಂತ ಗೊತ್ತೇ ಇಲ್ಲ. ಚಂದ್ರಾಯುಧ ಅಂದ್ರೆ ಬೆಲೆ ಗೊತ್ತಿರಬೇಕಲ್ಲ, ಅದ್ರ ಕೆಲಸನೇ ಬೇರೆ, ಅದಕ್ಕೆ ಸಿಕ್ಕಿರುವಂಥ ವಸ್ತುನೇ ಬೇರೆ ಆಗಿರ್ತದೆ. ಅದೇ ರೀತಿ ಹೇಳ್ತಾರವರು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು. ಒಬ್ಬ ಅಂಧಕನ, ಅವನಿಗೆ ಪಾಪ ಕಣ್ಣು ಕಾಣೋದಿಲ್ಲ, ಆ ಕಣ್ಣು ಕಾಣದಂತಹ ಗಾವಿಲ ವ್ಯಕ್ತಿಗೆ ನಾವು ಏನಾದರೂ ಕನ್ನಡಿ ಕೊಟ್ಟೀವಿ ಅಥವಾ ಕನ್ನಡಿಯ ಉಪಯೋಗ ಅವನಿಗೆ ಏನಾದರೂ ಬರ್ತದೇನು ಅಂತ ಬೇಕೇನು ಅವನಿಗೆ ಕನ್ನಡಿ ಅಂದರೆ ಕನ್ನಡಿಯ ಅಗತ್ಯ ಇಲ್ಲ ಅಂತೇಳಿ ಹೇಳುವಂಥ ಸ್ಪಷ್ಟೀಕರಣ ಇಲ್ಲಿ ನೋಡ್ಬೋದು. ಅದರ ಜೊತೆಗೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ಮರ್ಕಟ ಅಂದ್ರೆ ನಾವು ಕೋತಿ ಅಂತೀವಿ, ಕೋತಿ ಕೊಡಂಗಿ ಅಂಥೇಳಿ ಇವಕ್ಕೆಲ್ಲ ನಮ್ಮ ಬೀದರ್ ಭಾಷೆದಾಗ ಬಳಸ್ತೀವಿ. ಸೊ ಇದು ಇದ್ರದ್ದು ಸ್ವಭಾವ ಹೆಂಗಿರ್ತದೆ ಅಂದ್ರೆ ಚಂಚಲ ಆಗಿರ್ತದೆ. ಅದ್ರ ಕೈಯೊಳಗೆ ಏನಾದರೂ ಮಾಣಿಕ್ಯ ಸಿಕ್ಕದಂತ ತಿಳ್ಕೊರು, ಆ ಮಾಣಿಕ್ಯದ ಬೆಲೆನೇ ಗೊತ್ತಿಲ್ಲ, ಅದಕ್ಕೆ ಬೆಲೆ ಗೊತ್ತಿಲ್ಲ. ಅದು ಏನು ಮಾಡ್ತದೆ ಅಂದ್ರೆ ತೊಗೊಂಡು ಅದನ್ನು ಹಿಡ್ಕೊಂಡು ಅತ್ತಿದಿತ್ತ ಇತ್ತಿಂದತ್ತ ಹಾರೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ಯಾರಲ್ಲಿ ಏನಿರಬೇಕು ಅದು ಇಲ್ಲದೇ ಇದ್ದಾಗ ಅನ್ನುವಂಥದ್ದು ಇಲ್ಲಿ ನೀವು ಸ್ಪಷ್ಟ ಮಾಡಿಕೊಳ್ಳ್ರಿ. ಮುಂದೆ ಹೇಳ್ತಾರೆ, ನಮ್ಮ ಕೂಡಲ ಸಂಗನ ಶರಣ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು. ನೋಡ್ರಿ ಇಷ್ಟೆಲ್ಲನೂ ಅದ, ಅದೇ ರೀತಿ ನಮ್ಮ ಸಂಗನ ಶರಣರ ಕೈಯೊಳಗ ಲಿಂಗ ಅದ, ಲಿಂಗ ಇದ್ದು ಫಲವೇನು. ಎದಕ್ಕೆ ಹೇಳ್ತಾರ, ಶರಣರನ್ನ ಅರಿಯದಿದ್ದರೆ, ಶರಣ ತತ್ವವನ್ನ ಅರ್ಥ ಮಾಡಿಕೊಂಡಿಲ್ಲ, ನನ್ನ ಎದುರಿರುವವರನ್ನ ನಾನು ಸಂಪೂರ್ಣವಾಗಿ ತಿಳಿದುಕೊಂಡಿಲ್ಲ, ಅವರನ್ನ ನಾನು ಸರಿಯಾಗಿ ಅರ್ಥನೇ ಮಾಡಿಕೊಂಡಿಲ್ಲ ಅಂದ್ರ, ಶರಣ ತತ್ವನೇ ಅರ್ಥ ಮಾಡಿಕೊಂಡಿಲ್ಲ ಅಂದ್ರ ಕೈದೊಳಗ ಲಿಂಗ ಇದ್ದು ಏನು ಫಲ ಅಂತ ಕೇಳ್ತಾರೆ ಬಸವಣ್ಣವರು. ಅದಕ್ಕೆ ಆತ್ಮವಿಮರ್ಶೆ ಮಾಡಿಕೊಳ್ಳುವವರ ಶರಣರಲ್ಲೂ ಸಮೇತ ಬಸವಣ್ಣನವರು ಮೊದಲ ಸ್ಥಾನ. ಎಲ್ಲವೂ ತನ್ನನ್ನು ತಾನು ಪ್ರಯೋಗಕ್ಕೆ ಒಳಪಡಿಸಿಕೊಂಡಿರುವಂತಹ ವ್ಯಕ್ತಿ ಅನ್ನೋದಕ್ಕಿಂತ ಮಹಾತ್ಮರು ತನಗೆ ತಾನು ಒಳಗೆ ಪಡಿಸ್ಕೊಂಡವರು, ಪ್ರತಿಯೊಂದರಲ್ಲೂ ಸಮೇತ ತಮಗೆ ತಾವು ಪರೀಕ್ಷೆ ಮಾಡಿಕೊಂಡವರು. ಅಷ್ಟೆಲ್ಲ ಆದಮೇಲೆ ಯಾವತ್ತೂ ಯಾವ ಪದದೊಳಗೂ ಸಮೇತ ನೀವು ಬದಲಾಗ್ರಿ ಅನ್ನುವಂಥ ಮಾತೇ ಇಲ್ಲನೇ. ಅಲ್ಲಿ ಎಲ್ಲವೂ ತನ್ನ ಜೊತೆಗೆ ಹೋಲಿಸ್ಕೊಳ್ತಾರ. ನನ್ನಲ್ಲಿ ಅದಕ್ಕೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಾನು ಎಲ್ಲಕ್ಕ ಸಣ್ಣವನಿದ್ದೀನಿ. ಅದಕ್ಕೆ ಈ ಭಾವ ಬರಬೇಕಂದ್ರೆ ಅದು ಸಾಮಾನ್ಯ ಇಲ್ಲ. ಸಣ್ಣದೇನೋ ಒಂದು ನಾಲ್ಕು ಮಾತು ಬರ್ತಾವೋ, ನನಗಿಂತ ದೊಡ್ಡವ್ರು ಯಾರು ಇಲ್ಲ ಅನ್ನುವಂಥ ಈ ಕಾಲಘಟ್ಟದಲ್ಲೂ ಸಮೇತ ಅವತ್ತಿನ ಕಾಲಕ್ಕೆ ಅಷ್ಟೆಲ್ಲ ಕ್ರಾಂತಿಯನ್ನು ಮಾಡಿದವರು, ಸಾಮಾಜಿಕವಾದ ಹರಿಕಾರರಾದವರು, ಆರ್ಥಿಕವಾದ ಬೆಂಬಲ ನಿಂತವರು, ಅವ್ರು ನೋಡ್ರಿ ಅರ್ಥಶಾಸ್ತ್ರದೊಳಗೆ ಎಷ್ಟು ನಿಪುಣರಿದ್ರು ಬಸವಣ್ಣವ್ರು ಅಂದ್ರೆ ಅವರಿಗೆ ತಕ್ಕಂಗೆ ಅವತ್ತು ಯಾರೂ ಇರಲಿಲ್ಲ ಅಂತ ಅವ್ರ ಕಾಲಕ್ಕೆ. ಭಕ್ತಿಯಲ್ಲಿ ಭಕ್ತಿ ಭಂಡಾರಿ ಅನ್ನಿಸ್ಕೊಂಡವ್ರು ಬಸವಣ್ಣವರು, ಅಂತಹ ಗ್ರೇಟ್ ಅವರು. ಅದಕ್ಕೆ ಅವ್ರ ವಚನಗಳು ಇವತ್ತಿಗೂ ಸಮೇತ ಪ್ರಸ್ತುತವ ಅಷ್ಟೇ, ಮತ್ತು ಪದಗಳು ಸಮೇತ ಅಷ್ಟೇ ಸಾಧಾರಣವ. ಬಸವಣ್ಣವ್ರ ವಚನದಲ್ಲಿ ಬಹಳ ಹುಡುಕಾಟ ಮಾಡೋದು ಬೇಕಾಗಿರೋಲ್ಲ, ಸುಮ್ಮನೆ ಮ್ಯಾಲ ಜಸ್ಟ್ ಓದ್ಬಿಡ್ರಿ ಅರ್ಥ ಆಗ್ಬಿಡ್ತು, ಅಷ್ಟೊಂದು ಸರಳ ಅನ್ನಿಸ್ತಾವೆ. ಹಾಗೆ ಇಲ್ಲಿ ಏನು ಹೇಳ್ತಾರೆ ಅವರು, ನಮ್ಮ ಕೂಡಲ ಸಂಗನ ಶರಣ ನರಿಯದವರ ಕೈಯಲ್ಲಿ, ಶರಣರಿಗೆ ನಾವು ಅರ್ಥ ಇಲ್ಲ ಅಂದ್ರೆ ಕೈಯೊಳಗೆ ಲಿಂಗವಿದ್ದು ಫಲವೇನು. ಶಿವಪಥವನ್ನರಿಯದನ್ನಕ್ಕ ಅಂದ್ರೆ ಶಿವಪಥನೇ ಗೊತ್ತಿಲ್ಲ, ಶರಣರ ಬದುಕಿ ಗೊತ್ತಿಲ್ಲ, ಶರಣರ ಅರಿವೇ ಆಗಿಲ್ಲ ಅಂದ್ರೆ ಅವ್ರು ಲಿಂಗ ಹಾಕಿ ಏನು ಫಲ ಇಲ್ಲ, ಲಿಂಗ ಪೂಜೆ ಮಾಡಿ ಏನು ಫಲ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಉಪಮೆಗಳನ್ನು ಒಂದಕ್ಕೆ ಒಂದು ಹೋಲಿಸ್ತಾರೆ ನೋಡ್ರಿ. ಒಂದಕ್ಕೆ ಇನ್ನೊಂದ್ರ ಜೊತೆಗೆ ಸಂಬಂಧನೇ ಇಲ್ಲ. ದುಡ್ಡದ ಆಯುಷ್ಯನೇ ಇಲ್ಲ, ದುಡ್ಡು ಬಹಳ ಅದ ಆದ್ರೂ ಆಯುಷ್ಯ ಇಲ್ಲ, ಏನು ಕೆಲಸಕ್ಕೆ ಬರೋದಿಲ್ಲ. ಸೊ ಅದೇ ರೀತಿ ಆ ಹಂದಿ ಅದ ಅದ್ರ ಕೈದೊಳಗ ಚಂದ್ರಾಯುಧ ಅದ, ಏನು ಫಾಯ್ದಾ ಅದ, ಏನು ಎರಡಕ್ಕೂ ಸಂಬಂಧ ಇಲ್ಲ, ಬೇಕೇ ಆಗಿಲ್ಲ ಅದಕ್ಕೆ, ಆದರೂ ಸಮೇತ ಅದ್ರ ಕೈದೊಳಗ ಅದ ಅನ್ನುವಂಥದ್ದು. ಜೊತೆಗೆ ಅಂಧಕನ, ಅವನಿಗೆ ಪಾಪ ಕಣ್ಣು ಕಾಣಿಸೋದಿಲ್ಲ, ದೃಷ್ಟಿ ಸಾಮರ್ಥ್ಯ ಇಲ್ಲ, ಅವನ ಕೈಯೊಳಗೆ ಕನ್ನಡಿ ಅದ ಅಂದ್ರೆ ಏನು ಫಲ ಬಂತು, ಏನೂ ಇಲ್ಲ. ಅದೇ ರೀತಿ ಮರ್ಕಟನ ಕೈಯಲ್ಲಿ ಆ ಒಂದು ಕುಣಿದಾಡುವಂತಹ ಕೋತಿಯ ಕೈಯೊಳಗ ಒಂದು ವೇಳೆ ಮಾಣಿಕ್ಯವನ್ನು ಕೊಟ್ರೆ ಅದನ್ನು ಯೂಸ್ ಮಾಡಿಕೊಳ್ಳೋದೇ ಗೊತ್ತಿಲ್ಲ. ಅದೇ ರೀತಿ ಶರಣರನ್ನು ಅರಿಯದವರಿಗೆ, ಶಿವಪಥವನ್ನು ಗೊತ್ತಿರಲಾರದವರಿಗೆ ಲಿಂಗ ಇದ್ದು ಏನು ಫಲ ಅಂತ. ಹಾಗಾಗಿ ಲಿಂಗ ಧರಿಸೀವಿ ಅಂದ್ರೆ ಈ ಗುಣಗಳು ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು ಪರೋಕ್ಷವಾಗಿಲ್ಲ, ಪ್ರತ್ಯಕ್ಷವಾಗಿನೇ ಬಸವಣ್ಣವ್ರು ಹೇಳ್ತಾರೆ. ಸೊ ಹಾಗಾಗಿ ಇದು ಸಮೇತ ಈ ವಚನನು ನನ್ನ ಭಾಳ ಫೇವ್ರೇಟ್ ವಚನ. ಕೆಲವೊಂದು ವಚನಗಳವ ನಾನು ಆಗಾಗ ಹೇಳ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಹಾಗಾಗಿ ಇವತ್ತೊಂದು ಅವಕಾಶ ಸಿಕ್ಕಿದೆ ಅಂಥೇಳಿ ನಾನು ಇದನ್ನು ಹೇಳಿನಿ. ಸೊ ಸಮಯ ಆಯ್ತೇನು, ಓಕೆ, ಮತ್ತೆ ನಾಳೆ ಮತ್ತೆ ಮುಂದುವರಿಸೋಣ. ನಾನು ಇನ್ನೂ ಒಂದು ವಚನ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೂ ಸಮೇತ ಅದೂ ಭಾಳ ಉತ್ತಮವಾದ ವಚನ. ಬಹುಶಃ ನಮ್ಮ ಆತ್ಮವಿಮರ್ಶೆಗೆ ಇದು ಒಂದೇ ವಚನ ಸಾಕು ಅಂತ ಅನ್ನಿಸ್ತದೆ. ನಾಳೆ ಹೇಳೋ ವಚನ, ಮನುಷ್ಯ ಬದಲಾಗಬೇಕು,
ಏನಾದರೂ ನನ್ನ ಹತ್ರ ಚೇಂಜಸ್ ಬರಬೇಕು ಅಂದ್ರೆ ಇದು ಒಂದು ವಚನ ಸಾಕು, ಯಾವುದೇ ಒಂದು ವಚನವನ್ನು ತಗೋರಿ ನೀವು. ನನಗೆ ಭಾಳ ಒಂದು 10-15 ವರ್ಷದ ಹಿಂದೆ ನನಗೆ ಹೇಳಿದವ್ರ ನೆನಪಿಲ್ಲ, ಅವರು ಒಂದು ಮಾತು ಹೇಳಿರಿ ಏನು ಅಂದ್ರೆ, ನೀವು ಏನೂ ಮಾಡಬೇಡ್ರಿ, ಯಾವ ಶರಣ ಸಾಹಿತ್ಯನೂ ಓದಬೇಡ್ರಿ, ಏನೂ ವಚನ ಓದಬೇಡ್ರಿ, ಎಲ್ಲ ವಚನದಾಗಿಂದ ಎಲ್ಲ ಶರಣರ ವಚನದಾಗಿಂದ ಯಾವುದರ ಒಂದು ವಚನವನ್ನು ಆಯ್ಕೆ ಮಾಡಿಕೊಳ್ರಿ, ಆ ವಚನದಂತೆ ಬದುಕು ಸಾಗಿಸೋದು ಕಲೀರಿ, ಅಷ್ಟೇ ಮಾಡ್ರಿ, ಬೇರೆದು ಏನೂ ಮಾಡಬೇಡ್ರಿ ಅಂತ ಅಂತೇಳಿ ಒಂದು ಮಾತು ಹೇಳಿರು. ನನಗೆ ಇವತ್ತಿಗೂ ಅದು ಪ್ರಸ್ತುತ ಅನಿಸು, ಒಂದು ವಚನವನ್ನು ತಗೊಂಡು ಆ ವಚನವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ಅದಕ್ಕೆ ವಚನದ ಇನ್ನೊಂದು ಸಾರ ಯಾವುದು ಅಂದ್ರೆ ಪಚನ, ಅರ್ಗಿಸ್ಕೊಳ್ಬೇಕು ನಾವು ಬದುಕಿನಲ್ಲಿ. ನಮ್ಗೆ ಕಾಣಬೇಕು, ನಾವು ನೋಡಿದ್ರೂ ಗೊತ್ತಾಗಬೇಕು, ಹಾಂ ಇವ್ರ ಹತ್ರ ಏನೋ ಇದೆಯಪ್ಪ, ಒಂದು ಶಕ್ತಿ ಸಾಮರ್ಥ್ಯ ಇವ್ರು ಹೊಂದಿದ್ದಾರೆ ಅಂತೇಳಿ ಗೊತ್ತಾಗಬೇಕು. ಇಷ್ಟೆಲ್ಲನೂ ಬರ್ಬೇಕಂದ್ರೆ ಅದಕ್ಕೆ ವಚನ ಸಾಹಿತ್ಯ ಅನ್ನುವಂಥದ್ದು ನೋಡ್ರಿ ಭಾಳ ದೊಡ್ಡ ಭಂಡಾರ ಅದ. ಗ್ರೇಟ್ ಇದ್ದೀವಿ ನಾವೆಲ್ಲ ಅನಿಸು, ಕನ್ನಡಿಗರು ಭಾಳ ಗ್ರೇಟ್ ಇದ್ದೀವಿ. ಇಂಥದ್ದೊಂದು ಸಾಹಿತ್ಯದ ನೋಡ್ರಿ, ಇದು ಜಗತ್ತಿನ ಯಾವ ಸಾಹಿತ್ಯದಲ್ಲೂ ಸಮೇತ ನೋಡೋದಕ್ಕೆ ಸಿಕ್ಕುವುದಿಲ್ಲ, ಓದೋದು ಬಹಳ ದೂರಿನ ಮಾತು ಉಳಿತು. ಅಂತಹ ಸಾಹಿತ್ಯ ಭಂಡಾರದ ನಾವೆಲ್ಲರೂ ವಾರಸುದಾರರು, ನಮಗಾಗಿ ಮಾಡಿಟ್ಟು ಹೋಗ್ಯಾರವರು. ಆದ್ರೆ ಆ ವಚನಕ್ಕಾಗಿ ತಮ್ಮ ಪ್ರಾಣವೆಲ್ಲ ಕೊಟ್ಟರ, ಹಾಗಾದ್ರೆ ಅವ್ರು ಪ್ರಾಣ ಕೊಟ್ಟು ಉಳಿಸಿರುವಂಥ ವಚನಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ ಇದನ್ನು ಬೇಕಲ್ಲ ಇಂಪಾರ್ಟೆಂಟ್. ಹಾಗಾಗಿ ಈ ಒಂದು ತಿಂಗಳು ಆಲಿಸುವುದರ ಜೊತೆಗೆ ಅರ್ಥ ಮಾಡಿಕೊಳ್ಳೋಣ. ಅರ್ಥ ಆಯಿತು ಅಂತ ತಿಳ್ಕೊರಿ ಬದುಕಿನಲ್ಲಿ ಆಟೋಮೆಟಿಕ್ ಬರ್ತದೆ, ಎರಡೇ ವ್ಯತ್ಯಾಸ. ಒಂದು ಕರೆಕ್ಟಾಗಿ ಕೇಳೋದಿಲ್ಲ ನಾವು, ಇಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಇಲ್ಲ ಮೂರನೇದು ಏನು ಮಾಡ್ತೀವಿ ಅಂದ್ರೆ ನಾವು ನಮ್ಮ ಥರನೇ ಬೇರೆನೇ ಅರ್ಥ ಮಾಡ್ಕೊಂಡಿರ್ತೀವಿ. ಅದು ಅದ ನಮ್ಮ ಹತ್ರ, ಎರಡು ಬಿಟ್ಟರೆ ಮೂರನೇದು ಇನ್ನೊಂದು ಏನದ ಅಂದ್ರೆ ನಮಗೆ ನಮ್ಮ ಹಾಗೆ ಅರ್ಥ ಮಾಡ್ಕೊಳ್ತೀವಿ ನಾವು, ನಮ್ಗೆ ಯಾರು ಹೇಳೋರಿಲ್ಲ ಅಂದಂಗದ. ಈ ರೀತಿಯ ವ್ಯತ್ಯಾಸ ಆದಾಗೂ ಸಮೇತ ನಮ್ಗೆ ಸಮಸ್ಯೆ ಆಗ್ತವ. ಹಾಗಾಗಿ ಸರಿಯಾಗಿ ಆಲಿಸೋಣ, ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಏನದ ಗೊತ್ತಿಲ್ಲ ನಾಳೆ, ಆದರೆ ಇವತ್ತಿನ ಬದುಕಂತೂ ಸಾರ್ಥಕ ಮಾಡಿಕೊಳ್ಳೋಣ. ಸೊ ಪ್ರೆಸೆಂಟ್ದೊಳಗೆ ಬದುಕೋದು ಭಾಳ ಮುಖ್ಯ ಅದ ಅಂಥೇಳಿ ಇನ್ನೊಂದು ಸಲ ಹೇಳ್ತಾ, ಮತ್ತೆ ಕೊರೋನಾದ ಒಂದಿಷ್ಟು ಸಂಖ್ಯೆ ಮತ್ತೆ ಜಾಸ್ತಿ ಆಗ್ತಾ ಇವೆ. ಹಾಗಾಗಿ ಈ ಒಂದು ತಿಂಗಳು ದೇವರ ಹತ್ರ ನೀವು ಪ್ರಾರ್ಥನೆಯನ್ನು ಮಾಡಬೇಕು, ಸಲ್ಲಿಸಬೇಕು. ಗೊತ್ತಿಲ್ಲ ಯಾವ ಶಕ್ತಿ ಎಲ್ಲಿ ಹ್ಯಾಂಗೆ ಕೆಲಸ ಮಾಡ್ತದೆ ಹೇಳೋಕ್ಕಾಗೋದಿಲ್ಲ, ಎಲ್ಲನೂ ಮೂಢನಂಬಿಕೆ ಅಂತ ಹೇಳೋಕ್ಕಾಗೋದಿಲ್ಲ ಅಂಥೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಒಂದು ಪ್ರಾರ್ಥನೆ ಎಲ್ಲೋ ಒಂದು ಕಡೆ ಕೆಲಸ ಮಾಡಿದರೆ ಸಾಕು ಅಂತೇಳಿ ಹೇಳುವ ಮಾತಿನೊಂದಿಗೆ ಇವತ್ತು ನನ್ನ ವಿಡಿಯೋಕ್ಕೆ ಹಾಜರಾಗಿರುವಂಥ ನಮ್ಮ ಯಮನೂರ್ ಸ್ವಾಮಿ ಕೊಳ್ಕರ್ ತಮ್ಮ ಜೊತೆಗೆ ನಮ್ಮದು ಉಮೇಶ್ ಹೂಗಾರಣ್ಣ ಅಣ್ಣ, ಯಾಕೋ ನನಗೆ ನಿನ್ನ ಕಾಣಿಲ್ಲ, ಇವತ್ತು ಕಾಣ್ಯಾರ ಅನ್ನಿಸ್ತದೆ ಅಥವಾ ನಾನೇ ಅಬ್ಸರ್ವ್ ಮಾಡಿಲ್ಲ ಗೊತ್ತಿಲ್ಲ. ಹಾಗೆ ನನ್ನ ಆತ್ಮೀಯ ಗೆಳತಿ ರಾಜೇಶ್ವರಿ ಮಾಲಿ ಪಾಟೀಲ್ ಅವರು ಪ್ರತಿ ಸಲನೂ ನನಗೆ ವಾವ್ ಅಂತಾರೆ, ನನಗೆ ಇನ್ನೊಂದಿಷ್ಟು ಖುಷಿ ಆಗ್ತದೆ. ಜೊತೆಗೆ ಹಾಗೆ ನಮ್ಮದು ಶಿವನ್ಗೌಡ ಅಣ್ಣ ಪಾಟೀಲ್ ಅಣ್ಣ, ಹಾಗೆ ಸುನೀಲ್ ಬಂದರ, ಹಾಗೆ ಸಂಗಮೇಶ್ವರ್ ಬಿಜಾಪುರ್, ಜೊತೆಗೆ ಓ ನನ್ನ ತಂಗಿ ರೇಣುಕಾ ಹೇಳ್ವಾರ್ ಗುಲ್ಬರ್ಗ, ಭಾಳ ಒಳ್ಳೆಯ ಸಾಹಿತ್ಯ ಅವಳು ಸಮೇತ, ಬೇರೆ ಬೇರೆ ಸಾಹಿತ್ಯದ ಪ್ರಕಾರಗಳನ್ನು ಅವಳು ಬರೀತಾಳೆ. ಹಾಗೆ ಮತ್ತೊಬ್ಬರು ಮನಸ್ಸು ಚಿನ್ನು ಅಂತ, ಹೆಸರೇನು ಗೊತ್ತಿಲ್ಲ ನಂಗೆ. ಅದೇ ರೀತಿ ಓ ಸರ್ ನಮಸ್ಕಾರ, ನಮ್ಮದು ಶಿವಕುಮಾರ್ ಕಟ್ಟೆ ಸರ್ ಅವ್ರು ಬಂದರು, ನಮ್ಮ ಬೀದರ್ ಜಿಲ್ಲೆಯ ನಿಜವಾಗ್ಲೂ ಹೇಳಬೇಕದು ಪ್ರಶಂಸೆ ಅನ್ನುವುದಕ್ಕಿಂತನೂ ವಾಸ್ತವ ಏನು ಅಂದ್ರೆ ಪ್ರತಿಯೊಬ್ಬರಿಗೂ ಸಮೇತ ನೀವು ಮಾಡ್ತಾ ಇದ್ದೀರಿ ಅನ್ನುವಂಥ ಬೆನ್ನು ತಟ್ಟುವ ಸ್ವಭಾವ ಅದ ನೋಡ್ರಿ, ಅದು ನಮ್ಮದು ಶಿವಕುಮಾರ್ ಕಟ್ಟೆ ಸರ್ ಅವರಿಗದ. ಅವರು ಇವತ್ತು ಭಾವ ತುಂಬಿದ ವಚನ ವಿಶ್ಲೇಷಣೆ ಅಂತ ಹೇಳ್ಯಾರ ಸರ್, ಭಾಳ ಭಾಳ ಧನ್ಯವಾದಗಳು ನಿಮಗೆ. ಹಾಗೆ ನಮ್ಮದು ಸಂಗಮೇಶ್ವರ್ ಬಿಜಾಪುರ್ ಹೇಳ್ಯಾರ ಓಂ ನಮಃ ಶಿವಾಯ, ಶ್ರಾವಣ ಮಾಸದ ಪ್ರವಚನ ಕೇಳಲು ತುಂಬ ಸಂತೋಷ, ನನಗೂ ಬಹಳ ಖುಷಿ. ಗೊತ್ತಿಲ್ಲ ನನಗಿದೊಂದು ತಿಂಗಳು ಏನಾದರೂ ಸ್ವಲ್ಪ ಭಕ್ತಿಭಾವದ ಹೇಳರಿ ಅಂತ. ಉಳಿದಿದ್ದೆಲ್ಲ ವಿಷಯಗಳಂತೂ ಇದ್ದೇ ಇರ್ತಾವೆ, ಯಾಕಡೆ ಹೋಗದ್ದ ಮತ್ತು ಎಲ್ಲವೂ ಇದರೊಳಗೆ ಅದ, ಅದನ್ನು ನಾವು ಸ್ಪಷ್ಟ ಮಾಡ್ಕೊಳ್ಬೇಕು. ವಚನ ಸಾಹಿತ್ಯ ಅರ್ಥ ಮಾಡ್ಕೊಂಡಿವಿ ಅಂದರೆ ಎಲ್ಲ ಸಾಹಿತ್ಯ ಅರ್ಥ ಮಾಡ್ಕೊಂಡಂಗೆ, ಇದು ಗೊತ್ತಿಲ್ಲ ಅಂದರೆ ಏನು ಗೊತ್ತಿಲ್ಲ ಅಂದಂಗೆ ಅದ. ಹಾಗಾಗಿ ಇದು ಒಂಚೂರು ಅರ್ಥ ಮಾಡ್ಕೊಳ್ಳೋಣ. ನನಗೂ ಎಲ್ಲ ಗೊತ್ತದಂತೂ ನೀವು ಅಂದ್ಕೊಳ್ಬೇಡ್ರಿ, ನನಗೂ ಏನೂ ಗೊತ್ತಿಲ್ಲ, ಬಂದಷ್ಟು ನಾನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ತಮ್ಮ ಹೇಳ್ತಾರೆ ನಂದು ಒಳ್ಳೆಯ ವಿಷಯ ಆಯ್ಕೆ ಮಾಡ್ಕೊಂಡಿರಿ ಅಕ್ಕ ಅಂಥೇಳಿ. ಓಕೆ ತಮ್ಮ, ಭಾಳ ಭಾಳ ಧನ್ಯವಾದಗಳು. ಜೊತೆಗೆ ಅರುಣ್ ಮೇತ್ರಿ ಅವ್ರು ಬಂದಾರ, ಹಾಗೆ ನಮ್ಮದು ನನ್ನ ಮಗ ಎಕ್ಕಡೋದನು ಸಂಗಮೇಶ್ವರ್ ಬಂದಿನು, ಹಾಗೆ ಉಳಿದ ಸಮಸ್ತ ಎಲ್ಲ ಆತ್ಮೀಯರಿಗೂ ಸಮೇತ ನಾನು ಇವತ್ತು ಕೈ ಜೋಡ್ಸಿ ನಿಮಗೆ ಕೇಳೋದೇನಂದ್ರೆ ಪಾಸಿಟಿವ್ ವಿಚಾರ ಮಾಡಿರಿ. ನಮ್ಮ ಸುತ್ತ ಇರುವವರಿಗೆ ಒಳ್ಳೆಯ ಯೋಚನೆಗಳನ್ನು ಬಿತ್ತೋದ್ರಿಂದ ಅವರು ಸಮೇತ ಒಳ್ಳೆಯವ್ರು ಆಗ್ಬೋದು. ಒಳ್ಳೆಯವ್ರು ಆಗ್ತಾರೆ ಬಿಡ್ತಾರೆ ಅದು ಎರಡನೇ ಮಾತು, ಆದರೆ ನಾವಾದರೂ ಒಳ್ಳೆಯವರಾಗುವಂಥ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತಿನ ಈ ಸಂದರ್ಭ, ಇಕ್ಕಟ್ಟಿನ ಸಂದರ್ಭ, ಇಡೀ ದೇಶಕ್ಕೆ ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಬಂದದ. ಹಾಗಾಗಿ ಈ ಒಂದು ತಿಂಗಳು ನಾವು ಸಮೇತ ಪ್ರಾರ್ಥನೆಯನ್ನು ಮಾಡೋಣ ಅಂತೇಳಿ ಹೇಳ್ತಾ ನಾನು ಮತ್ತೆ ನಾಳೆ ಈ ವಚನದ ಮುಂದುವರಿದ ಭಾಗಕ್ಕೆ ಬರ್ತೀನಿ. ಸೊ ಎಲ್ಲರಿಗೂ ನಮಸ್ಕಾರ. ಹಾಗೆ ಸಂಜೀವ್ ಕುಮಾರ್ ಸಿರ್ಸೆ ಸರ್ ಅವರು ಬಂದಾರ, ಸೂಪರ್ ಅಂತ ಹೇಳ್ಯಾರ, ಥ್ಯಾಂಕ್ ಯು ಸರ್. ಸಮಸ್ತ ಎಲ್ಲರಿಗೂ ಅನಂತ ಅನಂತ ಶರಣು ಶರಣಾರ್ಥಿ. ಜೊತೆಗೆ ಧನ್ಯವಾದ. ಎಲ್ಲರೂ ಖುಷಿಯಾಗಿರಿ,
ನಗ್ನಗ್ತಾ ಇರಿ, ಸಂತೋಷವಾಗಿರಿ. ಧನ್ಯವಾದಗಳು.